ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವರ್ಷಾ ಪುನೀತ್. ಇವತ್ತು ನಾನು ನಿಮಗೆ ನಿಮ್ಮ ಪ್ರೆಗ್ನೆನ್ಸಿಯ 6ನೇ ವಾರದಲ್ಲಿ, ಅಂದರೆ 2ನೇ ತಿಂಗಳಿನ 2ನೇ ವಾರದಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಟೈಮಲ್ಲಿ ನಿಮ್ಮ ಬೇಬಿ ಎಷ್ಟಿರುತ್ತೆ ಅಂತ ನಿಮಗೆ ತುಂಬ ಕುತೂಹಲ ಇರುತ್ತೆ. ನಿಮ್ಮ ಬೇಬಿ ಏನೂ ಇಲ್ಲ, ಒಂದು ಲೆಂತೆಲ್ಲಷ್ಟಿರುತ್ತೆ. ಲೆಂತೆಲ್ ಅಂದರೆ ಒಂದು ಬೇಳೆ ಅಷ್ಟಿರುತ್ತೆ, ಅಷ್ಟೇ, ಇಷ್ಟೇ ಇಷ್ಟಿರುತ್ತೆ. ಸೊ ಆದರೆ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ ಡೆವಲಪ್ಮೆಂಟ್ ಬೇಗ ಆಗ್ತಾ ಹೋಗುತ್ತೆ. ಹೋದ ವಾರದಲ್ಲಿ ನಾನು ಹೇಳ್ದಂಗೆ ಒಂದು ಎಳ್ಳಷ್ಟಿರುತ್ತೆ, ಆದರೆ ಒಂದೇ ವಾರದಲ್ಲಿ ಮಗು ಒಂದು ಕಡಲೆಬೇಳೆ ಅಷ್ಟಾಗಿರುತ್ತೆ. ಈ ವಾರದಲ್ಲಿ ಏನೇನಾಗುತ್ತೆ ಅಂದರೆ, ನಿಮ್ಮ ಮಗು ಹಾರ್ಟ್ ಬೀಟ್ ಅಪ್ರಾಕ್ಸಿಮೇಟ್ಲಿ ಅಂದಾಜು 1 ನಿಮಿಷಕ್ಕೆ 160 ಸರಿ ಬಡ್ಕೊಳ್ಳುತ್ತೆ. 1 ನಿಮಿಷಕ್ಕೆ 160 ಸರಿ ನಿಮ್ಮ ಮಗುಗೆ ಹಾರ್ಟ್ ಬೀಟ್ ಆಗುತ್ತೆ. ಅಂದರೆ ನಮ್ಮ ಬಾಡಿಗಿಂತ 2ರಷ್ಟು ಫಾಸ್ಟ್ ಆಗಿ ಆಗ್ತಾ ಇರುತ್ತೆ ಮಗು ಹಾರ್ಟ್ ಬೀಟ್. ಟೈಮಲ್ಲಿ ನಿಮ್ಮ ಮಗುಗೆ ನಾಲ್ಗೆ, ಕಣ್ಣು, ಕಿವಿ, ಮೂಗು ಇದೆಲ್ಲ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವ್ಯಾವ ಪಾಯಿಂಟಲ್ಲಿ ಅದು ಬರಬೇಕು ಅನ್ನೋಕ್ಕೆ ಒಂದು ಡಿಪ್ರೆಷನ್ ಆಗಿರುತ್ತೆ ಅಲ್ಲಿ. ಸೊ ಒಂದೊಂದು ಡಾರ್ಕ್ ಸ್ಪಾಟ್ಸ್ ಕಾಣುತ್ತೆ, ಫಾರ್ಮ್ ಆಗಿಬಿಡಲ್ಲ ಪಾರ್ಟ್ಸ್ ಎಲ್ಲ, ಒಂದು ಡಾರ್ಕ್ ಸ್ಪಾಟ್ಸ್ ಕಣ್ಣಿಗೆ, ಮೂಗು ಜಾಗದಲ್ಲಿ, ಕಿವಿ ಜಾಗದಲ್ಲಿ ಒಂದೊಂದು ಸ್ಮಾಲ್ ಮಾರ್ಕ್ ಆಗಿರುತ್ತೆ. ಸೊ ಅಲ್ಲಿಂದ ಎಮರ್ಜ್ ಆಗುತ್ತೆ, ಅಲ್ಲಿಂದ ಡೆವಲಪ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವಾರದಲ್ಲಿ ನಿಮ್ಮ ಮಗುಗೆ ಕಿವಿ, ಮೂಗು, ನಾಲ್ಗೆ, ಬಾಯಿ ಇದೆಲ್ಲ ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗಬೇಕು ಅನ್ನೋದೊಂದು ಮಾರ್ಕ್ ಆಗಿರುತ್ತೆ. ಸೊ ಅಲ್ಲಿಂದ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಕೈ, ಕಾಲು ಅದಕ್ಕೂ ಕೂಡ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಏನೇನು ಮುಖ್ಯ ಈ ಟೈಮಲ್ಲಿ ಅಂದರೆ, ನೀವು ಏನೇನು ಆಹಾರ ತಿಂತೀರೋ ಅದು ತುಂಬ ಮುಖ್ಯ ಆಗುತ್ತೆ. ಮತ್ತು ಮೆಡಿಸಿನ್ಸ್ ನಾನು ಎಲ್ಲ ವಿಡಿಯೋಲ್ಲೂ ಹೇಳ್ಕೊಂಬರ್ತಾ ಇದ್ದೀನಿ, ನೀವು ಒಳ್ಳೆ ಆರೋಗ್ಯಕರವಾದ ಊಟ ತಿನ್ನಬೇಕು, ಮತ್ತು ಮೆಡಿಸಿನ್ ಮಿಸ್ ಮಾಡದೆ ತೊಗೋಬೇಕು. ಯಾಕಂದರೆ ಈ ಟೈಮಲ್ಲಿ ನಿಮ್ಮ ಡಾಕ್ಟರ್ ನಿಮಗೆ ಫೋಲಿಕ್ ಆ್ಯಸಿಡ್ ಕೊಡ್ತಾರೆ. ಸೊ ಫೋಲಿಕ್ ಆ್ಯಸಿಡ್ 400 μg ಅಷ್ಟು ಫೋಲಿಕ್ ಆ್ಯಸಿಡ್ ತೊಗೋಬೇಕು. ಇದು ಬಂದು ನಿಮ್ಮ ಮಗು ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಏನು ಫೋಲಿಕ್ ಆ್ಯಸಿಡ್ ನಾನು ಅಷ್ಟೊಂದು ಸ್ಟ್ರೆಸ್ ಮಾಡಿ ಯಾವಾಗಲೂ ಹೇಳ್ತೀನಿ ಅಂದರೆ, ಫೋಲಿಕ್ ಆ್ಯಸಿಡ್ ಯಾಕೆ ಕೊಡೋದು ಅಂದರೆ, ನಿಮಗೆ ಮಗು ಹುಟ್ಟುವಾಗ ಯಾವುದೇ ಥರ ಡಿಫೆಕ್ಟ್ ಇರಬಾರ್ದು, ಬರ್ತ್ ಡಿಫೆಕ್ಟ್ ಬರಬಾರ್ದು ಅಂತ ಫೋಲಿಕ್ ಆ್ಯಸಿಡ್ ಕೊಡ್ತಾರೆ. ಸೊ ನೀವು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಆರೋಗ್ಯಕರ ಊಟ ಮಾಡಿಕೊಂಡು ಫ್ರೂಟ್ಸ್ ವೆಜಿಟೇಬಲ್ಸ್ ತಿನ್ಕೊಂಡಿರಬೇಕು. ಒಬ್ಬೊಬ್ರಿಗೆ ವೆಜಿಟೇಬಲ್ಸ್ ತಿಂದರೆ ಒಂಥರ ಹೊಟ್ಟೆ ತುಳಿಸ್ದಂಗೆ ಆಗುತ್ತೆ. ಸೊ ಆದಷ್ಟು ಫ್ರೂಟ್ಸ್ ಕಡೆ ನಿಮ್ಮ ಇಂಟ್ರೆಸ್ಟ್ ತೋರಿಸಿ, ಫ್ರೂಟ್ಸ್ ಚೆನ್ನಾಗಿ ತಿನ್ನಿ, ಮತ್ತು ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಮತ್ತು ಡೈರಿ ಪ್ರಾಡಕ್ಟ್ಸ್ ಕುಡೀರಿ, ಹಾಲು ಕುಡೀರಿ, ಚೆನ್ನಾಗಿ ಹಾಲು ಕುಡೀರಿ, ಕಾಫಿ ಟೀ ಬಿಟ್ಬಿಡಿ. ಮತ್ತು ಇನ್ನೊಂದು ಏನಂದರೆ, ಈ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಲ್ಲ, ಅವ್ರಿಗೆ ಇಂಪಾರ್ಟೆಂಟ್ ಆಗಿ ಏನಂದರೆ, ನೀವು ಕೆಲಸ ಮಾಡೋ ವಾತಾವರಣ ನೀವು ನೋಡ್ಕೊಬೇಕು. ಅಕಸ್ಮಾತ್ ನೀವು ಕೆಲಸ ಮಾಡೋ ಜಾಗದಲ್ಲಿ ಜಾಸ್ತಿ ಕೆಮಿಕಲ್ಸ್ ಇದ್ದು, ಕೆಮಿಕಲ್ ಅಂದರೆ ಲೆಡ್, ಮರ್ಕ್ಯೂರಿ ಇಂಥ ಹೆವಿ ಮೆಟಲ್ಸ್ ಇರುತ್ತಲ್ಲ, ಆ ಥರ ಜಾಗದಲ್ಲಿ ಪ್ರೆಗ್ನೆಂಟ್ ವುಮೆನ್ ಇರೋದು ಅಷ್ಟು ಒಳ್ಳೆಯದಲ್ಲ. ಮತ್ತು ರೇಡಿಯೇಷನ್ಸ್ ಬರ್ತಾ ಇರುತ್ತಲ್ವಾ, ಅಂಥ ಜಾಗದಲ್ಲೂ ನೀವು ವರ್ಕ್ ಮಾಡೋದು ಒಳ್ಳೆಯದಲ್ಲ. ಯಾಕಂದರೆ ಇದು ಬಂದು ನಿಮ್ಮ ಮಗುಗೆ ತುಂಬ ತೊಂದರೆ ಮಾಡುತ್ತೆ, ಅದ್ರ ಡೆವಲಪ್ಮೆಂಟ್ಗೆ ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಒಂದು ಒಳ್ಳೆ ವಾತಾವರಣದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿ. ಈ ಥರ ಫ್ಯಾಕ್ಟ್ರಿಗಳಲ್ಲಿ, ಕೆಮಿಕಲ್ ಫ್ಯಾಕ್ಟ್ರೀಸಲ್ಲೆಲ್ಲ ವರ್ಕ್ ಮಾಡೋರು, ನಿಮ್ಮ ಮಗು ಬೆಳವಣಿಗೆ ಚೆನ್ನಾಗಿರ್ಬೇಕಂದ್ರೆ ನೀವು ವರ್ಕ್ನ ಶಿಫ್ಟ್ ಮಾಡ್ಕೊಳ್ಳಿ ಬೇರೆ ಕಡೆ, ಇಲ್ಲ ಅಲ್ಲಿ ಕೆಲಸ ಮಾಡೋದನ್ನ ಬಿಡೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ 6ನೇ ವಾರದಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು ಅಂತ ತಿಳ್ಕೊಂಡಿದ್ದೀರಾ? ನೆಕ್ಸ್ಟ್ 7ನೇ ವಾರದಲ್ಲಿ ಏನಾಗಬೇಕು ಅಂತ ತಿಳ್ಕೊಬೇಕಂದ್ರೆ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ನೋಟಿಫಿಕೇಷನ್ ಒತ್ತಿ. ಸೊ ನೆಕ್ಸ್ಟ್ ನಾನು 7th ವೀಕ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗಲೇ ನೀವು ಆ ವಿಡಿಯೋ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಅಕಸ್ಮಾತ್ ನಾನು ಏನಾದರೂ ಹೇಳೋದು ಮಿಸ್ ಮಾಡಿದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡೌಟ್ಸ್ನ ಕೇಳಿ, ಅಲ್ಲಿ ಕ್ಲಿಯರ್ ಮಾಡ್ತೀನಿ. ಮತ್ತು ಯಾರಿಗಾದರೂ ಯೂಸ್ಫುಲ್ ಅನಿಸಿದ್ರೆ, ಬೇರೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಈ ವಿಡಿಯೋನ ನೀವು ಅವ್ರಿಗೆ ಶೇರ್ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನೆಲ್ಲರನ್ನೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.